ಅಧಿಕಾರದಲ್ಲಿದ್ದಂಥ ಕಳೆದ ಬಾರಿ ಬಿ ಜೆ ಪಿ ಈನ ಇವಾಗ ಸೋತು ಮೂಲೆ ಕೂತ್ರು ಕೂಡ ಮನೆಯೊಂದು ಮೂರಲ್ಲ ಹದ್ನಾರು ಬಾಗ್ಲಾಗೈತೆ ಬಿ ಜೆ ಪಿದು ಮನೆಯೊಂದು ಮೂರು ಬಾಗಿಲು ಕಾಮನ್ ಡೈಲಾಗು ಮನೆಯೊಂದು ಹದಿನಾರು ಬಾಗಿಲು ಬಿ ಜೆ ಪಿ ಕಂಡೀಷನ್ ಸದ್ಯಕ್ಕೆ ಯತ್ನ ಹಾಳಿ ಈ ಹಿಂದೆ ಯಡಿಯೂರಪ್ಪನವರು ಬಾಯಿ ಬಂದಾಗ ಬೈದರೂ ಕೂಡ ಕ್ರಮ ಕೈಗೊಂಡಿರಲ್ಲ ಹೈಕಮಾಂಡ್ ಬಿಟ್ಟಿದ್ರು ಅವರೇ ವಿಜಯನ್ರ ರಾಜ್ಯಾಧ್ಯಕ್ಷ ಆಗಕ್ಕೆ ಮುಂಚೆ ಆದಂಗಾಲಿ ಹಾಳಾಗೋಲಿ ಏನೋ ಥರ ಇದ್ರು ಅಧ್ಯಕ್ಷ ಆದಮೇಲೆ ಒಂದು ರೀತಿ ಶಿಸ್ತಿಗೆ ಬಂದರೂ ನಡೀತಾ ಇತ್ತು ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಆದ್ಮೇಲೂ ಕೂಡ ವಿಜಯೇಂದ್ರ ಗ್ರೂಪಿಸಂ ಮಾಡ್ತಾ ಇದ್ದಾರೆ ಸೀನಿಯಾರಿಟಿ ಮರ್ಯಾದೆ ಕೊಡ್ತಾ ಇಲ್ಲ ಲೋಕಸಭೆಯಲ್ಲಿ ದಾವಣಗೆರೆ ಸೋಲಿಗೆ ಕಾರಣ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಒಂದಷ್ಟು ಲೋಕಸಭಾ ಕ್ಷೇತ್ರಗಳ ಸೋಲಿಗೆ ಕಾಣ ವಿಜಯೇಂದ್ರ ಅಂಡ್ ಟೀಮ್ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಸೋಲಿ ಕಾರಣ ವಿಜಯೇಂದ್ರ ಈ ದಾಟಿ ಆರೋಪಗಳನ್ನ ಇಟ್ಟುಕೊಂಡು ಯತ್ನಾಳ ಸಿಖ್ ಸಿಕ್ ತಗಲ್ಲ ಈಗ ಮುಗ್ಗ ಜಾಡಿಸ್ತಾವ್ರು ವಿಜಯೇಂದ್ರ ಅವ್ರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಇಷ್ಟೆಲ್ಲ ಆದರೂ ಹೈಕಮಾಂಡ್ ಒಬ್ಬ ರಾಜ್ಯಾಧ್ಯಕ್ಷ ವಿಜೇಂದ್ರ ಮರ್ಯಾದೆ ಕೊಟ್ಟು ಮಾತಾಡ್ರಿ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಯತ್ನಾಳ್ ಬುದ್ಧಿ ಮಾತು ಹೇಳಲೇ ಇಲ್ಲ ಸುಮ್ಮನೆ ಬಿಟ್ಬಿಟ್ಟವ್ರೆ ಸುಮ್ಮನೆ ಫ್ರೀ ಆ್ಯಂಡ್ ಬಸವನಗೌಡ ಎತ್ತಾಳು ಹೆಸರಿಗೆ ತಕ್ಕಂಗೆ ಬಸವ ಆರಾಮಾಗಿ ಫ್ರೀ ಯಾರಿಗೂ ಕೇರೆ ಮಾಡ್ತಿಲ್ಲ ಮೈಸೂರು ಪಾದಯಾತ್ರೆ ಮಾಡ್ತೀನಿ ಅಂದಾಗ ಡಿ ಕೆ ಶಿವಕುಮಾರ್ ಮಾಡ್ಸೋರು ಇದಕ್ಕೆಲ್ಲ ಬಂಡವಾಳ ಹಾಕೋರೆ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಪಾದಯಾತ್ರೆ ಮಾಡ್ತಾರೆ ವಿಜಯೇಂದ್ರ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ನಿಲ್ಲಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಜೊತೆ ಕೈ ಜೋಡಿಸೋರು ವಿಜೇಂದ್ರ ಅನ್ನೋ ದಾಟಿ ಆರೋಪಗಳನ್ನ ಮಾಡಿಬಿಟ್ಟಿದ್ರು ಈಗ ವಿಜೇಂದ್ರ ಅಪೋಸಿಟ್ ಟೀಮ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಲ್ಲ ಸೇರ್ಕಂಡೀಗ ವಾಲ್ಮೀಕಿ ಅಗಣತ್ ಪಾದಯಾತ್ರೆ ಮಾಡಬೇಕು ವಿಜೇಂದ್ರ ಹೇಳ್ತಾರೆ ಪಕ್ಷ ದೃಷ್ಟಿಯಿಂದ ಒಳ್ಳೇದಾಗಾರ ಮಾಡಲಿ ಅದರಲ್ಲೇನು ವಿರೋಧ ಏನಿಲ್ಲ ಅಂತ ಆದರೆ ಈ ಹಿಂದೆ ಅಧ್ಯಕ್ಷ ಆಗಕ್ಕೆ ಮುಂಚಿತವಾಗಿ ವಿಜೇಂದ್ರ ಯಾರ್ಯಾರನ್ನ ಕೆಣಕಿದ್ರು ಕಾಡಿದ್ರು ಚೇಡ್ಸಿದ್ರು ಸೋಲ್ಸಿದ್ರು ಎಲ್ಲ ಒಟ್ಟಾಗ್ಬಿಟ್ಟವ್ರೀಗ ವಿಜೇಂದ್ರ ಅವರ ಹಳೆ ಆಟಗಳು ಕಾಟಗಳು ಇದ್ವಲ್ಲ ಅದನ್ನು ಅನುಭವಿಸ್ತವರು ನೋವು ತಿಂದೋರು ಪೆಟ್ ತಿಂದವರು ಸೋತವರು ಎಲ್ಲ ಸೇರ್ಕೊಂಡು ಈಗ ಒಂದು ಕಾಲದ ಯಡಿಯೂರಪ್ಪನವ್ರು ಆಪ್ತ ಹರಿಹರದ ಬಿ ಪಿ ಹರೀಶ್ ಇವತ್ತು ಬುಸ್ ಕೊಡ್ತಾವ್ರೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವ್ರ ಮೇಲೆ ದಾವಣಗೆರೆ ಸೋಲ್ಸೋದೆ ನೀವು ಸೋಲ್ಸಿದ್ದೆ ನೀವು ಸೋಲ್ಸಿದ್ದೆ ನೀವು ಅಂತ ಸೊ ಒಟ್ಟಾರೆಯಾಗಿ ಬಿ ಜೆ ಪಿಯಲ್ಲಿ ಯಲ್ಲಿ ನಿಷ್ಠರು ಮತ್ತೆ ದುಷ್ಟ ಏನೋ ಒಂಥರ ವಿಚಿತ್ರ ಪಕ್ಷನಿಷ್ಠರು ನಾವೇ ವಿಜೇಂದ್ರ ಪಕ್ಷನಿಷ್ಠ ಇಲ್ಲ ರಾಜ್ಯಾಧ್ಯಕ್ಷ ಆದರೂ ಗುರುಪಿಸಮ್ ಮಾಡ್ತಾರೆ ಅನ್ನೋದು ಯತ್ನಾಳ್ ಟೀಮ್ ಆರೋಪ ಬದಲಾಯಿಸ್ತೀವಿ ಬದಲಾಯಿಸಿ ಇವ್ರನ್ನ ಇಳಿಸಿ ಕೇಳಕ್ಕೆ ಅಂತ ವಿಜಯೇಂದ್ರ ಅವರು ತಪ್ಪೇ ಮಾಡಿಲ್ಲ ಅಂತೇಳಿಲ್ಲ ಯಾಕೆಂದ್ರೆ ವಿಜೇಂದ್ರ ಅವರ ಆಪ್ತ ರುದ್ರೇಶ್ ಹೋಗ್ಬಿಟ್ಟು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಮಣ್ಣ ಅವ್ರನ್ನ ಸೋಲ್ಸಿ ಸೋಲ್ಸಿ ಅಂತ ಪ್ರಚಾರ ಮಾಡಿದ್ರು ರುದ್ರೇಶ್ ಅವ್ರನ್ನೇ ಜೊತೆಲಿ ಇಟ್ಕೊಂಡು ಓಡಾಡ್ತಾರೆ ವಿಜಯೇಂದ್ರ ಲೋಕಸಭೆ ಗೆದ್ದ ಮೇಲೆ ಧನ್ಯವಾದ ಹೇಳುವಾಗಲೂ ಸಹ ಸೋಮಣ್ಣ ಅವ್ರು ಮಾತು ಹೇಳ್ತಾರೆ ಈಗಲಾದರೂ ಅಂಥವ್ರನ್ನ ಬಿಟ್ಟು ಕೆಲಸ ಮಾಡಿ ಅಂತ ವಿಜಯನ್ ಲೋಕಸಭೆಯಲ್ಲಿ ಸೋತೋರ್ ಮೇಲೆ ಆ್ಯಕ್ಷನ್ ತಕ್ಕೊಳ್ಳಿ ಅಂತ ಒತ್ತಡ ಬಂದಾಗ ನಾನು ಪಟ್ಟಿ ಕೊಡ್ತೀನಿ ನೀವು ಆ್ಯಕ್ಷನ್ ತಗತೀರ ಅಂತ ವಿಜೇಂದ್ರ ಹೇಳ್ತಾರೆ ವಿಜೇಂದ್ರ ಕೆಲವರನ್ನ ಸಮರ್ಥನೆ ಮಾಡಿಕೊಳ್ಳಲು ಹೋಗಿ ತನ್ನ ರಾಜ್ಯಾಧ್ಯಕ್ಷ ಸ್ಥಾನದ ಇತಿ ಮಿತಿ ವ್ಯಾಪ್ತಿಯನ್ನು ವ್ಯತ್ಯಾಸ ಮಾಡ್ಕತ್ತವ್ರ ಅನ್ನೋ ಪ್ರಶ್ನೆ ಕಾಡುತ್ತೆ ರುದ್ರೇಶ್ ಸೋಮಣ್ಣ ಸೋಲಿ ಕಾರಣ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು ಚಾಮರಾಜನಗರದಲ್ಲಿ ಅಂತ ಇಷ್ಟಾಗಿ ಈಗಲೂ ಅವ್ರನ್ನ ಕರ್ಕೊಂಡು ಓಡಾಡ್ತಾವ್ರೆ ಅಕ್ಕಪಕ್ಕ ಇರೋರಿಗೆ ಒಳ್ಳೊಳ್ಳೆ ಪೋಸ್ಟ್ ಕೊಟ್ಟವ್ರೆ ಸೀನಿಯರ್ಗಳಿಗೆ ಅವಕಾಶ ಇಲ್ಲ ಪಕ್ಷ ಕಟ್ತೋರ್ಗೆ ಅವಕಾಶ ಇಲ್ಲ ತಾಕತ್ತಿರೋರ್ ಅವಕಾಶ ಇಲ್ಲ ವಿಜೇಂದ್ರಾಗೆ ಜೈಕಾರ ಹಾಕೋರ್ಗೆ ಮಾತ್ರ ಅವಕಾಶ ಅನ್ನೋ ದಾಟಿ ಬಿ ಜೆ ಪಿಲಿ ಚರ್ಚೆಯಲ್ಲಿದೆ ಏನು ರೆಬಲ್ ಸ್ಟಾರ್ ಯತ್ನಾಳ್ ಕೆರೆ ಮಾಡೋಲ್ಲ ಎಲ್ಲ ಹೇಳ್ತಾ ಇರುತ್ತೆ ರಮೇಶ್ ಜಾರಕಿಹೊಳಿ ಮಾತಾಡೋದಿಲ್ಲ ಸೈಲೆಂಟು ಪ್ರತಾಪ್ ಸಿಂಹ ಮಾತಾಡ್ತಾ ಅವ್ರೀಗ ನಾನು ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಯಾರ್ಯಾರನೋ ಬೆಳ್ಸೋಕ್ಕೋಸ್ಕರ ನಮ್ಮನ್ನು ತುಳಿದ್ಬಿಟ್ರು ಯಾರದೋ ಮಕ್ಕಳನ್ನು ಬೆಳ್ಸೋಕ್ಕೋಸ್ಕರ ನಮ್ಮನ್ನು ತುಳಿದ್ಬಿಟ್ರು ಅವಕಾಶ ಮಿಸ್ ಮಾಡ್ಬಿಟ್ರು ಪ್ರತಾಪ್ ಸಿಂಹ ಅವ್ರು ಎರಡು ಸಾವಿರ ಎಂ ಪಿ ಆಗವ್ರೆ ತುಳಿಯಕ್ಕೆ ಸಾಧ್ಯನಾ ಅವ್ರನ್ನ ಅವರು ವಿಧಾನಸಭೆಗೆ ಒಂದು ಎಂಟತ್ತು ಜನ ಕೆಲ್ಸಕ್ಕೆ ಬ ಗೆಲ್ಸ್ಕೊಂಡು ಬಂದು ಎಮ್ ಎಲ್ ಎಗಳು ಮಾಡ್ಕೊಂಡು ಅವ್ರ ಮೂಲಕ ಆಟ ಆಡಬೇಕಾಯ್ತು ಪ್ರತಾಪ್ ಸಿಂಹ ವಿರುದ್ಧ ಯಾವ ಎಮ್ ಎಲ್ ಎ ಮಾತಾಡಲ್ಲ ಪರವಾಗಿ ಪ್ರತಾಪ್ ಸಿಂಹ ಅನ್ಯಾಯ ಆಯಿತು ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಕೊಡಿ ಅಂತ ಯಾವ ಎಮ್ ಎಲ್ ಕೇಳಲೇ ಇಲ್ಲ ಅವ್ರು ಎರಡು ಸಾವಿರ ಎಂ ಪಿ ಆಗಿದ್ದಾಗ ಅಟ್ಲೀಸ್ಟ್ ಹಾಸನ ಮೂಲದವರು ಮೈಸೂರು ಎಂ ಪಿ ಆಗಿದ್ರು ಹಾಸನ ಮೈಸೂರಿಂದ ಒಂದು ಐದೈದು ಜನ ಎಮ್ ಎಲ್ ಎ ಗೆಲ್ಸ್ಕೊಂಡು ಬಂದು ಅವ್ರ ಮೂಲಕ ಆಟ ಆಡಿದರೆ ಲೀಡ್ರು ಯಾಕಂದ್ರೆ ಅರವತ್ತಾರು ಎಮ್ ಎಲ್ ಹತ್ತು ಎಮ್ ಎಲ್ ಎ ಇವರೇ ಅವರೇ ಅಂದರೆ ಸಿಕ್ಸ್ ಟು ಒನ್ ತಾಕತ್ ಮನುಷ್ಯ ಆಗಿರೋರು ಅದೇ ಬಿ ಜೆ ಪಿ ಎಮ್ ಎಲ್ ಎ ರಾಮದಾಸ್ ಕಾಯಿ ಅವತ್ತು ತೊಂದರೆ ಕೊಟ್ಟರು ನಾಗೇಂದ್ರಂಗೆ ತೊಂದರೆ ಕೊಟ್ಟರು ಇವತ್ತು ಮಾತ್ರ ಇಲ್ಲ ನಾನು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಗೊತ್ತಿಲ್ಲ ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಪ್ರತಾಪ್ ಸಿಂಹರು ಹುಣಸೂರಿಗೆ ಹೋಗ್ತಾರೆ ನರಸಿಂಹರಾಜಕ್ಕೆ ಹೋಗ್ಬೋದು ಅವರು ಯಾಕೆಂದ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ಹಾಗಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ ನಾನು ತನ್ವೀರ್ ಸೆಟ್ನ ಸೋಲ್ಸೋಕ್ಕೆ ಪ್ರತಾಪ್ ಸಿಂಹ ಅವ್ರ ಕೈಲಿ ಮಾತ್ರ ಸಾಧ್ಯ ಅನ್ನೋದು ಒಂದಷ್ಟು ಜನರ ವಾದ ಅಲ್ಲಿಗೆ ಹೋಗ್ಬೋದು ಅನ್ನೋರು ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಬಿ ಜೆ ಪಿಯ ಈ ಬಣ ಬಡಿದಾಟ ಗುದ್ದಾಟ ಪಾದಯಾತ್ರೆ ಮಾಡಿ ಒಂದು ಶೋಮ್ಯಾನ್ ಆಗಕ್ಕೆ ಲೈಕ್ ಲೀಡರ್ ಆಗಕ್ಕೆ ಹೋಗಿದ್ರು ಆದರೆ ಪಾದಯಾತ್ರೆ ಆದಮೇಲೆ ಬಿ ಜೆ ಪಿಯಲ್ಲಿ ಕಿತ್ತಾಟದ ಪಾಲ್ಟಿಕ್ಸ್ ಆಗ್ತದೆ ಟೀಮ್ ಪಾಲ್ಟಿಕ್ಸ್ ಗ್ರೂಪ್ ಪಾಲ್ಟಿಕ್ಸ್ ಏನೋ ನಡೀತಾವಲ್ಲ ಸೊ ನಿಮ್ಮ ಪ್ರಕಾರ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಮಾತಾಡೋ ರೀತಿ ಪ್ರತಾಪ್ ಸಿಂಹ ಅವರ ಹೇಳಿಕೆ ಈ ವ್ಯತ್ಯಾಸಗಳು ಬಿ ಜೆ ಪಿಗೆ ಬೆಳವಣಿಗೆಗೆ ಪೂರಕವೋ ಮಾರಕವೋ ತಪ್ಪಾದರೆ ಯಾರು ತಪ್ಪು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದು ಮಾಡ್ತಿರೋದು ಯತ್ನಾಳ್ ಕಡೆಯವರ ವಿಜೇಂದ್ರ ಅವರ ವಿಜೇಂದ್ರ ಅವರು ಅವತ್ತು ಮಾಡಿದಂಥ ಹಿಂದೆ ಮಾಡಿದಂಥ ಅವಾಂತರಗಳೇ ಇವತ್ತು ಅವ್ರಿಗೆ ಏನಾರ ಮಾಡಿದ್ದಾರೆ ಎನ್ನಲಾಗ್ತಿರೋ ಅವಾಂತರ ಯಾರನ್ನೋ ಸೋಲ್ಸಿದ್ರು ಸೋಲ್ಸಕ್ಕೆ ಬಂದಿದ್ರು ಅನ್ನೋ ಲೆಕ್ಕಾಚಾರಗಳೇ ಇವತ್ತು ಆ ವಿಜೇಂದ್ರ ಅವ್ರಿಗೆ ಬಿ ಜೆ ಪಿ ಅವತ್ತಿನ ಸನ್ನಿವೇಶ ಎಷ್ಟೆಲ್ಲ ಆಗ್ತಿದ್ರು ಹೈಕಮಾಂಡ್ ಸ್ಟ್ರಾಂಗ್ ಹೈಕಮಾಂಡ್ ಮೋದಿನೇ ಮತ್ತು ಅಮಿತ್ ಶಾ ಇನ್ನೂ ಸುಮ್ಮನೆ ಕೂತಿದ್ದಾರೆ ಬಿ ಜೆ ಪಿ ವಾಟ್ ಕಂಡೀಷನ್ ಏನು ಮುಂದೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಬಿ ಜೆ ಪಿನ ಮುನ್ನಡೆಸಲು ಸೂಕ್ತ ವ್ಯಕ್ತಿ ಯಾರು ವಿಜೇಂದ್ರ ಸೂಕ್ತಾನಾ ಅಲ್ವಾ ಇಲ್ಲ ವಿಜೇಂದ್ರ ಅಲ್ಲ ಅನ್ನೋದಾದ್ರೂ ಮತ್ತೆ ಯಾರು ಸೂಕ್ತ ವಾಟ್ ನೆಕ್ಸ್ಟ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ